ದೊಡ್ಡ ಮಂದಿಗೆಲ್ಲ ನನ್ನ ದೊಡ್ಡ ನಮಸ್ಕಾರ ನೋಡ್ರಿ. ನಾನು ನೋಡ್ರಿ ಸಿಸುವೆ ಮಾಸ್ಟರ್. ಇವತ್ತು ಬಗ್ಗೆ ಮಾತಾಡಕತ್ತೀನಿ ಗೋವಾದ, ಗೋವಾ ಕೆಶಿನೋ ಬಗ್ಗೆ ನಾ ಮಾತಾಡಕತ್ತೀನಿ ರೀ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತರಿ. ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ, ಹಂಗೆ ನೋಡ್ತೀರಿ. ಸೊ ಎಂಟೂರಿ ಆತ್ರಿ, ಎಂಟೂರಿ ಗೋವಾಗೆ ಹೋದ್ವಿ. ಗೋವಾ ಇಂತರ ಒಂದು ಬೋಟ್ನಾಗ ಹತ್ತಿದ್ವಿ ಕೆಶಿನೋಗ. ಸೊ ಟಿಕೆಟ್ ಸಕಸು ಒಳಗಲ್ಲಿ ಟಿಕೆಟ್ ಕೌಂಟರ್ನಾಗಂತರು ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಸೊ ಅಲ್ಲಿಂತ್ರ ಒಂದು ಬೋಟ್ನಾಗ ಕುಂಡ್ರಸ್ತಾರೆ ನೋಡ್ರಿ. ಏನೋ ಒಂಥರ ರಾಜರ್ ಫೀಲ್ ಬಂದಂಗೆ ಬರ್ತೈತಿ, ಒಂಥರ ಏನೋ ಹೈಫೈ ಜೀವನಪ್ಪ ಅವನೇನಂತಂದು ಆ ಒಂದು ಫೀಲ್ ಬರ್ತೈತಿ ನಿಮಗೆ. ಸೊ ಅಲ್ಲಿಂತ್ರ ಆ ಬೋಟ್ನಾಗ ಕುಂತ ಮೇಲೆ ಬೋಟ್ ಮೂಮೆಂಟ್ ಆಕೈತ್ರಿ. ಅದೊಂದು ಸಣ್ಣ ಬೋಟ್, ಸಣ್ಣ ಬೋಟ್ನಾಗಿಂದ ದೊಡ್ಡ ಬೋಟಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಒಂಥರ ಹೆಂಗ್ರಿ ನಿಮ್ಗೆ ರಾಜರ್ ಥರ ಒಂದು ಫೀಲ್ ಬರ್ಬೇಕು, ನೆನಪ ಏ ಭಾರಿ ಇದ್ಪ ಕೆಶಿನು ಒಂಥರ ಫುಲ್ ಹವ ರೀ, ಫಾಲ್ತು ಅವ. ಅದು ಬಿಟ್ಟರೆ ಏನಿಲ್ಲ ರೀ, ಸುಮ್ಮ ಒಣ ಶೋಕಿ ಅಂತಾರಲ್ಲ, ಇದು ಒಣ ಶೋಕಿ ಮಾಡೋಕೆ ಹೋಗ್ಬೇಕಲ್ಲೇ. ಈ ವಿಡಿಯೋದಾಗ ಒಬ್ಬ ಕಾಣತ್ತ ನೋಡ್ರಿ, ಅವ ಅವಂದು ಚಾನಲ್ ಐತ್ರಿ, ಒಂದು ಯೂಟ್ಯೂಬ್ ಚಾನಲ್ ದ 12 MP ಗಾಯ್ ಅಂತ. ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಅವಂದು ಚಾನಲ್ ಮಸ್ತ್ ಐತಿ, ಅವಂದು ಚಲೋ ನಡೆದೈತಿ. ಬರ್ರಿ ಅತ್ತು ನಮ್ದು ಈ ಟಾಪಿಗೆ ಬರೋಣ ನಾವು. ಸೊ ಇನ್ನೂ ಹೊಂಟಿವಿ ಹೊಂಟಿವಿ ನಾವು, ಒಂಥರ ಇನ್ನೂ ಕ್ಯೂರಿಯಾಸಿಟಿ ಎಲ್ಲ ನೀರು ನೀರು ಅಂತೂ ಕಾಣ್ತು ನೋಡ್ರಿ. ಅಲ್ಲೇ ಕ್ಯಾಶಿನೋ ನೋಡ್ರಿ, ಆ ಕಾಣತ್ತಲ್ಲ ಆ ಬೋಟ್ ಅದ. ಸೊ ಅದ ಬೋಟ್ನಾಗ ನಾವು ಹೋಗಿ ಹೋಗ್ಬೇಕೀಗ. ಆ ಶಿಪ್ ಐತಲ್ರಿ, ಒಂಥರ ಟೈಟಾನಿಕ್ ಶಿಪ್ ಅಂತ ತಗೋಬಿಡ್ರಿ. ಹಂಗೆ ಬರ್ತ ಹಂಗೆ ಕಾಣ್ತಿದ್ ಒಳಗಡೆ ನೋಡಕ್ಕೆ ಮಜಾ ಐತ್ರಿ, ನೋಡಕ್ಕೆ ಮಜಾ ಐತಿ. ಹಂಗೆ ಸಮೀಪ ಅದ್ರ ಮುಂದೆ ತೊಗೊಂಡು ಹೋಗ್ಕ ನೋಡ್ರಿ ಈಗ ಬೋಟ. ಬೋಟ್ ತೊಗೊಂಡು ಹೋದ್ಮೇಲೆ ಅಲ್ಲಿ ಏನೈತಿ ಒಳಗಿಂದ ಮ್ಯಾಟ್ರ್ ಎಲ್ಲ ಬಿಚ್ಚಿಡ್ತೀನಿ ನೋಡ್ರಿ ಇವತ್ತಿನ ಬಗ್ಗೆ ನಿಮ್ಮ ಮುಂದೆ. ಹಿಂಗೆ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ, ಮತ್ತೆ ಏನು ಅರ್ಥ ಆಗಿಲ್ಲ ನಿಮಗೆ. ಮತ್ತೆ ABCDನ ಚಾಲು ಮಾಡ್ಕೊಂಬರ್ಬೇಕು ತೇಳ್ರಿ, ಅರ್ಜೆಂಟ್ ಮಾಡೋಕೆ ಹೋಗ್ಬಿಟ್ರಿ. ನೋಡ್ಕೊಂತ ತಗೋಣ, ಸಿಗ್ತೈತಿ ನೋಡ್ರಿ. ಬಂತು ನೋಡ್ರಿ, ಎಂಟ್ರೆನ್ಸ್ ಇದೆ ನೋಡ್ರಿ, ಕ್ಯಾಶಿನೋ ಪ್ರೈಡ್ ಐತಲ್ಲ ಎಂಟ್ರೆನ್ಸ್ ಇದೆ. ಸೊ ಇದು ಬಿಟ್ಟು ಒಳಗೆ ಬಂದ ಮೇಲೆ ಏನಾದ ರಾಜರ ಮರ್ಯಾದಿಪ್ಪ ಅವನ ಅವನ ಹಾಂ ಹಿಂಗೆ ಕೊಡ್ತಾರೋ ಏನು, ಯಾಕಂದ್ರೆ ಅಸಲಿ ಗೇಮ್ ಇಲ್ಲೇ ಐತೆ ನೋಡ್ರಿ, ಇನ್ನ ಮೇಲೆ ಐತಿ. ಯಾಕಂದ್ರೆ ಇಷ್ಟು ಏನಿದೆ ಹೊರಗಿಂದಲ್ಲ, ಇಷ್ಟು ದೊಡ್ಡ ದೊಡ್ಡ ಬೋರ್ಡ್, ಇಷ್ಟು ದೊಡ್ಡದೆಲ್ಲ ನಮ್ಮ ರೊಕ್ಕನ ರೀ ಇವ. ಹೇಳ್ತೀನಿ ಇದ್ರ ಬಗ್ಗೆ ಹೆಂಗೆ ನಮ್ಮ ರೊಕ್ಕಪ್ಪ ಅಂತ ಹೇಳ್ತೀನಿ. ಬಿಡು ಬತಾ ದೂ ಆನಾ ಯಹಾಂ ಪರ್ ಅಬ್ ಕ್ರಿಯೇಟಿವ್ ತರೀಕೆ ಸೇ ರೋಜ್ ದೇನಾ ಜೋ ಸಬ್ಸೆ ಕ್ರಿಯೇಟಿವ್ ಹೋಗಾ ವೋ ಜೀತೇಗಾ ಠೀಕ್ ಹೈ ಔರ್ ಇಸ್ ಬ್ಯಾಕ್ ಬಾತ್. ಇದೆಲ್ಲ ಚಂದ್ರಿ, ಊಟ ಅಲ್ಲೇ ಇರ್ತೈತಿ, ಎಷ್ಟು ಬಗ್ಗೆ ತಿನ್ರಿ ಪ್ರಾಬ್ಲಮ್ ಇಲ್ಲ, ಕುಡೀರಿ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಏನು ಮಾಡಿದ್ವಿ, 8:30 ಬೆಳಗ್ಗೆ 6 ಗಂಟೆ ಮಟ್ಟ ಟೇಬಲ್ನಾಗೆ ಕುಂತಿದ್ವಿ. ಏನು ಮಾಡ್ತಾರೆ ಆ್ಯಕ್ಚುಲಿ, ಹೆಂಗೆ ಏನು ಮಾಡ್ತಾರೆ ಅಂತ ನೋಡಾಕ್ತಿದ್ವಿ. ಅಸಲಿ ಗೇಮ್ ಇದೆ ನೋಡ್ರಿ ನೋಡ್ರಿ, ಮಂಗ್ಯ ಮಂಗ್ಯಾಗತ್ತೆ ಹಚ್ಕೊಂತ ರೊಕ್ಕ ಹಚ್ಕೊಂತ ಕುಂಡಿರ್ತಾರೆ. ಸುಮ್ಮನೆ ಸೋಲ್ತಾರೆ ರೀ, ಕನ್ಫರ್ಮ್ ಕೊಡೋದು 1 ರೂಪಾಯಿ ಇರಲಿ, ಮಕ್ಕಳು ತಕ್ಕೊಳ್ಳೋದು 90 ರೂಪಾಯಿ ತಗೊಳತ್ತಾರ ಅವರು. ಸುಮ್ಮನೆ ಮಂಗ್ಯಾಗತ್ತೆ ಹಚ್ಚೋದು ಗೊತ್ತಾಗತ್ತೆ ರೀ ಕ್ಲಿಯರ್. ಅಲ್ಲಿ ಕುಂತಾಗ ಒಂದು ಸ್ಟೋರಿ ಗೊತ್ತಾಗುತ್ತೆ ನೋಡ್ರಿ, ಸ್ಟೋರಿ ಹೇಳ್ತೀನಿ ನೋಡ್ರಿ. ಸ್ಟೋರಿ ಅಲ್ಲ, ಇದು ನಿಜವಾದ ಘಟನೆ ನಮ್ಮ ಮುಂದೆ ನಡೆದಿರೋದು. ಉತ್ತರ ಕನ್ನಡ ಮಂದಿ, ನಾನು ಹೆಸರು ಹೇಳಂಗಿಲ್ಲ ಯಾವ ಡಿಸ್ಟಿಕ್ ಯಾವ ಏರಿಯಾ ಅಂತ, ಬಟ್ ಉತ್ತರ ಕನ್ನಡ ಮಂದಿ 4-5 ಮಂದಿ ಬಂದಿದ್ರೆ ನೋಡ್ರಿ, ಏನಿಲ್ಲ ಅಂದ್ರೂ ಅವರು 1.5 ಲಕ್ಷ ರೂಪಾಯಿ ಅವರು ಸೋತ್ರ. ಈ ಸೋತ್ರ ಅಂದರೆ ಹೆಂಗೆ ರೊಕ್ಕ ಅಂದರೆ, ಅವ್ರದ್ದಲ್ಲ ಬಡ್ಡಿಲಿ ಬಡ್ಡಿಲಿ ಫೋನ್ ಹಚ್ಚಿ, ಏ ತೊಗೊಂಡು 50 ರೂಪಾಯಿ ಹಾಕಪ್ಪ, ನಾನು 1 ವಾರದ ಬಡ್ಡಿ ಕಡೆ ಕೊಡ್ತೀನಿ ಅಂತ ರೊಕ್ಕ ಇಸ್ಕೊಂಡ್ರಿ. ಪೂರ ಸೋಲ್ಸಿದ್ರಿ ಅವ್ನು, ಯಾಕಂದ್ರೆ ಸ್ಟಾರ್ಟಿಂಗ್ ಗೆಲ್ಸಿದ್ರಿ, ಒಂದು 2-3 ಆಟ ಗೆಲ್ಲಿಸ್ತಾರೆ ಅವ್ರು, 2-3 ಆಟ ಗೆಲ್ಲಿಸಿ 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 ಲಾಸ್ಟಿಗೆ ಯಾವ ನಂಬರ್ ಇಡಂಗಿಲ್ಲ ಅದೇ ನಂಬರಿಗೆ ಅದು ರಿಂಗ್ ತಿರುಗ್ತೈತಿ. ಸೊ ತಿರುಗಿದಾಗ ಪೂರ ಲಾಸ್ ಆಗಿ ಮಂಗ್ಯಾಗತ್ತಿ ಹೋತಾರೆ ಅವ. ಅದಕ್ಕಂದ್ರೆ ನಮ್ಮ ಉತ್ತರ ಕನ್ನಡ ಮಂದಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಪ್ಲೀಸ್ ಅಲ್ಲಿ ಹೋಗಿ ಆಟಾಡಿ ರೊಕ್ಕ ಬಡ್ಡಿಲೆ ರೊಕ್ಕ ಮಾಡಿ ಇಸ್ಕೊಂಡು ಹೋಗಿ ಆಟಾಡಿ ಸತ್ಯನಾಶ ಆಗಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಮ್ಮ ಕರ್ನಾಟಕ ಮತ್ತು ಉತ್ತರ ಕನ್ನಡಕ್ಕೆ ರೊಕ್ಕ ಜಾಸ್ತಿ ಐತಿ. ಸೊ ಯಾರಾದರೂ ಅಲ್ಲಿ ಗೋವಾಕ್ ಹೋದ್ರೆ ಹೋಗ್ರಿ, ಅಷ್ಟೇ ನೋಡ್ರಿ ಬರ್ರಿ. ಅದು ಬಿಟ್ಟು ಫಾಲ್ತು ರೊಕ್ಕ ಹಚ್ಚಿದ್ನೆ, ಮನಿ ಮಾರೋದು ಕ್ಯಾಶ್ನೂ ಅದು, ಮನಿ ಮಾರ್ಕೊಳಕ್ಕೆ ಹೋಗ್ಬಿಡ್ರಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಂದ್ರೆ ಅದ, ಪ್ಲೀಸ್ ದಯವಿಟ್ಟು ಯಾರು ಹೋಗಿ ಅಲ್ಲಿ ರೊಕ್ಕ ಹಾಳು ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹುಚ್ಚರಂಗೆ ಆಡ್ತಾರೆ ರೀ ಮಂದಿ, ಹುಚ್ಚರಂಗೆ ಹಂಗೆ ಹೇಳಕ್ಕೆ ಹಂಗಿಲ್ಲ. ಆ ಲೆವೆಲ್ ಆಡಿ ರೊಕ್ಕ ಸೋತು, ಇಲ್ಲಿ 1 ರೂಪಾಯಿನೂ ನಾವು ಕಾಯಿಪಲ್ಲೆ ಮತ್ತು ಕಿರಾಣಿ ಅಂಗಡಿಯಾಗ ನಾವು ಬಾರ್ಗೇನಿ ಮಾಡ್ತೀವಿ ಅಂತದ್ರಾಗ ಅಲ್ಲಿ 1 ಲಕ್ಷ 5 ಲಕ್ಷ ಏನು ಸೋಲ್ತಾರೆ ರೀ. ಹಾಂ ಕ್ಲಿಯರ್ ರೀ, ನೀವು ಅನ್ಬೋದು ನೀ ಯಾಕೆ ಹೋಗಿದ್ದೀಪ್ಪ ಅಲ್ಲೇ ಕ್ಯಾಶಿನ ಹೋಗ ಅಂತ ಅನ್ಬೋದು. ಕರೇನ್ರಿ ನಿಮ್ಮ ಮಾತು ಕರೆಕ್ಟ್, ಬರೀ ನೋಡಕ್ಕಂತ ಹೋಗಿದ್ದೀವಿ ಹೊರತು ನಾವು ಆಡಕ್ಕಂತ ಹೋಗಿಲ್ಲ. ಯಾಕಂದ್ರೆ ಮೊದಲೇ ಗೊತ್ತಿತ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವು ಮಂದಿ ಭಾಳ ಮಂದಿ ಹೇಳಿದ್ರೆ ಹೋಗ್ಬೇಡಲೆ, ಹೋಗಿದ್ರೆ ಸುಮ್ಮನೆ ಹೋಗಿ ನೋಡಿ ಬಾ, ಅದು ಬಿಟ್ಟರೆ ಆಟಾಡಕ್ಕೆ ಹೋಗ್ಬೇಡ ಅಂದಿದ್ರೆ. ಸೊ ಹಿಂಗೋ ಹಂಗೋ ಹಿಂಗೆ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಮತ್ತೆ ನಮಗೆ ವಾಪಸ್ ನಮ್ಮ ಬೋಟ್ನಾಗ ಬಂದಿವ್ರಿ ನಾವು. ಸೊ ಹೊಂಟಿ ನೋಡ್ರಿ, ಇನ್ನೇನಿಲ್ಲ, ಈಗ ರೂಮ್ಗೆ ಹೋಗಿ ಸಹ ಫ್ರೆಶ್ ಅಪ್ ಆಗೋನ್ ಮಾಡಿವಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿರಿ, ಅಲ್ಲಿ ಲಪಡ ಏನೈತೆ ಅಂತ ಅದನ್ನು ಕ್ಲಿಯರಾಗಿ ತೋರಿಸ್ಕೊಡ್ರಿ ಅವ್ರಿಗೆ. ಸೊ ಅವರು ಯಾಕಂದ್ರೆ ಅವರು ರೊಕ್ಕ ಕಳ್ಕೊಂಗಿಲ್ಲ, ಇಲ್ಲಾಂದ್ರೆ ಸುಮ್ಮನೆ ಹೋಗಿ ಮಂಗ್ಯಾಗತ್ತೆ ಆಡಿ ರೊಕ್ಕ ಕಳ್ಕೊಂಡು ಇಲ್ಲ ಸತ್ಯಾನಾಶ ಆಗಿ ಕೆಲವು ಮಂದಿ ಸತ್ತಾರು ಉರ್ಲು ಸೈತ ಹಾಕೊಂಡಾರ್ರಿ. ಯಾಕಂದ್ರೆ ಮನೆ ಮುಂದೆ ಸಾಲುಗಾರರು ಬಂದು ನಿಂತ್ರಂದ್ರೆ ಮನೆಯವ್ರಿಗೂ ಲಪಡ ಇವ್ರಿಗೂ ಲಪಡ.
ಸೊ ಆದಷ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಶೇರ್ ಮಾಡಿರಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೊಂದು ಹೆಲ್ಪ್ ಆಗ್ತೈತಿ, ಸುಮ್ಮನೆ ಮಂಗ್ಯಾಗತ್ತೆ ಹೋಗಿ ಆಟಾಡೋಂಗಿಲ್ಲ. ದಯವಿಟ್ಟು ದಯವಿಟ್ಟು ವಿಡಿಯೋನ ಎಂಡ್ ಮಟನು ನೋಡಿರಿ, ಎಂಡ್ ಮಟನು ನೋಡಿದಾದಮೇಲೆ ಶೇರ್ ಮಾಡಿರಿ. ನಿಮ್ಮದು ಒಂದು ಶೇರ್ ಒಬ್ಬ ಫ್ಯಾಮಿಲಿ ಉಳಿಸ್ಬೋದು ಅಥವಾ ಫ್ರೆಂಡ್ಸ್ನ ಉಳಿಸ್ಬೋದು. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಂಥ ಹೊಸ ಹೊಸ ವಿಡಿಯೋನ ತೊಗೊಂಬರ್ತೀನಿ, ಇಂಥ ಲಪಡ ಏನಿದ್ರು ನಿಮ್ಮ ಮುಂದೆ ತಂದು ಇಡ್ತೀನಿ. ಬರ್ತೇನೆ ರೀ ಅಣ್ಣಾರ, ಕಾಕಾರ, ಮಾಮಾರ, ಬರ್ತೀನಿ ಮತ್ತೆ.